ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ನೋಡಿ. ಏನು ಸ್ವೀಟ್ ಅಂದರೆ, ಬಾಸುಮತಿ ಅಕ್ಕಿ ಉಪಯೋಗಿಸ್ಕೊಂಡು ಪಾಯಸ ಮಾಡ್ತಾ ಇದ್ದೀನಿ ನೋಡಿ. ಬಾಸುಮತಿ ಅಕ್ಕಿ ಒಂದು ಬಟ್ಲು, ಈ ಬಟ್ಲಲ್ಲಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ತುಪ್ಪ ತಗೊಂಡಿದ್ದೀನಿ, ಬೆಲ್ಲ, ಏಲಕ್ಕಿ ಕಾಯಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ತೊಗೊಂಡಿದ್ದೀನಿ, ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರು. ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಕ್ಕಿ ಜಾಸ್ತಿ ಹಾಲು ತೊಗೊಳ್ಳಿ. ನಾನು ಸ್ವಲ್ಪ ಕೇಸರಿ ದಳ ಹಾಕ್ಕೋತೀನಿ ನೋಡಿ. ಹಾಲು ಸೇರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ನೋಡಿ. ಇದು ಹಾಲಲ್ಲೇ ಬೇಯಿಸ್ಕೋಬೇಕು ಅಕ್ಕಿನ. ಸ್ವಲ್ಪ ನಾನು ಹಾಲು ಕವರ್ ತೊಳೆದು ನೀರು ಹಾಕ್ತೆ ಹಾಲು ಕಾಯಿಲಿ ನೋಡಿ. ಹಾಲು ಉಕ್ಕಿ ಬರ್ತಾ ಇದೆ, ಅಕ್ಕಿ ಸೇರಿಸ್ತಾ ಇದ್ದೀನಿ. ನೀವು ನಾನು ಅಕ್ಕಿನ ತೊಳೆದು ಒಂದ್ಸರಿ ನೆನೆಸಿದ್ದೀನಿ. ನೀವು ಬೇಕಂದರೆ ಒಂದು 2 ಅವರು ಟೈಮ್ ಇದ್ದರೆ ಒಂದು 3 ಅವರ್ ನೆನೆಸ್ಕೊಳ್ಳಿ, ಬೇಗ ಆಗುತ್ತೆ. ನಾನು ಬೇಗ ಆಗಲಿ ಅಂತ ಜಾಸ್ತಿ ಟೈಮ್ ನೆನೆಸಿದ್ದೀನಿ. ಈ ನೀರನ್ನೇ ಚೆಲ್ಲಕ್ಕೆ ಹೋಗಬೇಡಿ. ಆಮೇಲೆ ಗಟ್ಟಿಯಾದರೆ ಇದನ್ನೇ ಒಂದು ಸ್ವಲ್ಪ ಬಿಸಿ ಮಾಡಿ ನೀರು ಸೇರಿಸ್ಕೊಳ್ಳಿ. ಫುಲ್ಲು ಉಬ್ಬು ಬಿಟ್ಟಿದೆ ಜಾಸ್ತಿ ಟೈಮ್ ನೆನೆಸಿದ್ದಕ್ಕೆ, ಯಾಕೆಂದರೆ ಇದು ಬಾಸುಮತಿ ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನೀರು ಹಾಗೆ ಇಟ್ಕೊತೀನಿ. ಆಮೇಲೆ ಪಾಯಸ ಗಟ್ಟಿಯಾದರೆ ಹಾಕ್ಕೋತೀನಿ. ಅಕ್ಕಿಲು ಮಾಮೂಲಿ ಅಕ್ಕಿಲು ಮಾಡ್ಕೋಬೋದು, ನಾನು ಬಾಸುಮತಿಲಿ ಮಾಡ್ತಾಯಿದ್ದೀನಿ. ಮನೇಲಿ ಇತ್ತು ಅಂತ ತಳ ಹಿಡಿಯುತ್ತೆ, ಸ್ವಲ್ಪ ಹಂಗೆ ತಿರುಗಿಸ್ಕೊತಾ ಇರಿ ಒಂದೊಂದು 2-2 ನಿಮಿಷಕ್ಕೊಂದ್ಸರಿ. ಇದು ಏನಂದರೆ ನೀರಲ್ಲಿ ಬೇಯಿಸೋದಕ್ಕಿಂತ ಈ ಥರ ಹಾಲಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಚೆ ಈಚೆ ಹೋಗೋಕ್ಕಾಗಲ್ಲ ಈ ಪಾಯಸ ಮಾಡುವಾಗ, ಯಾಕಂದರೆ ಎಷ್ಟು ಕಮ್ಮಿ ಉರಿ ಇಟ್ಟರೂ ಹಾಲು ಉಕ್ತಾನೇ ಇರುತ್ತೆ ಸ್ವಲ್ಪ ಅಕ್ಕಿ ಬೇಯೋವರೆಗೂ. ಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ. ನಾನು ಸ್ವೀಟ್ ರೆಸಿಪಿ ಹಾಕಿದ್ರೆ ಯಾರೂ ನನ್ನ ವಿಡಿಯೋ ನೋಡಲ್ಲ, ಅದಕ್ಕೆ ನಾನು ಯಾವುದು ಸ್ವೀಟ್ ರೆಸಿಪಿ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ನಾಟಿ ಸ್ಟೈಲ್ ಮಾಡಿದ್ರೆ ಎಲ್ಲರೂ ನೋಡ್ತೀರಾ. ನಾನು ಇನ್ನೂ 1100 ಆದರೆ 1 ಲಕ್ಷ ರೀಚ್ ಆಗ್ತೀನಿ. ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇವತ್ತು ಹಬ್ಬದ ಪ್ರಯುಕ್ತ ನಾನು ಫಸ್ಟ್ ವಿಡಿಯೋ ಮಾಡುವಾಗ ನಾನು ಇದೇ ಸೀರೆ ಉಟ್ಕೊಂಡಿದ್ದೆ. ಆವಾಗ ನಮ್ಮ ಮಗ ಡಬ್ಬಿಂಗ್ ಮಾಡು ಅಂದ, ನನಗೆ ವಾಯ್ಸ್ ಕೊಡೋಕ್ಕೆ ಬರ್ತಾ ಇರಲಿಲ್ಲ, ನಾನು ಡೈರೆಕ್ಟಾಗೆ ವಾಯ್ಸ್ ಕೊಡೋದು. ನಿಮ್ಮೆಲ್ಲರಿಗೂ ಇಷ್ಟು ಬೇಗ ನಾನು 1 ಲಕ್ಷ ರೀಚ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದ. ನಿಮಗೆ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂತ ಬೇಡ್ಕೊತೀನಿ. ಎಷ್ಟು ಸ್ಮೆಲ್ ಅಂದರೆ ಸಖತ್ತು ಸ್ಮೆಲ್ ಇದು, ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಬೇಯಿಸುವಾಗೇ ಖುಷಿಯಾಗುತ್ತೆ. ನೀವು ನೈವೇದ್ಯಕ್ಕೆ ನಿಮಗೆ ಸ್ವೀಟ್ ಪೊಂಗಲ್ ಮಾಡೋಕ್ಕಾಗಿಲ್ಲ ಅಂದರೆ ಇದನ್ನು ಮಾಡಿ ಇಟ್ಕೋಬೋದು. ಸ್ವಲ್ಪ ಬಾಸುಮತಿ ಬೇಯೋದು ಲೇಟು, ಇದೇ ಥರ ಬೇಯಿಸ್ಕೋಬೇಕು. ಕುಕ್ಕರಲ್ಲೂ ಮಾಡ್ಕೋಬೋದು ಬೇಗ ಆಗುತ್ತೆ ಅಂತ. ನಾನು ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ. ಎಷ್ಟು ಪಾತ್ರೆಯಲ್ಲಿ ಈ ಥರ ಬೇಯಿಸೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಸ್ನೇಹಿತರೆ, ನೀರು ಕಮ್ಮಿ ಆಗ್ತಾ ಇದೆ, ಸ್ವಲ್ಪ ಆ ಕಡೆ ನೀರು ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕು. ಬೆಲ್ಲ ಹಾಕ್ತಾ ಇದ್ದೀನಿ, ನಾನು ಸ್ವಲ್ಪ ಹಾಕಿರ್ತೀನಿ. ಕಮ್ಮಿ ಆದರೆ ಸ್ವಲ್ಪ ನೋಡಿ ಆಮೇಲೆ ಸೇರಿಸ್ಕೋಬೋದು. ನಾನು ಅಕ್ಕಿ ಮತ್ತು ಬೆಲ್ಲ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಒಂದೇ ಅಳತೆಯಲ್ಲಿ ನೋಡಿ. ಕೇಸರಿ ದಳ ಹಾಕ್ತಾಯಿದ್ದೀನಿ. ಆ ಕಡೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಹಾಕಬೇಕು. ಇನ್ನೇನು ಆಗಿದೆ 1/4 ಭಾಗ. ತುಪ್ಪ ಸೇರಿಸ್ತಾ ಇದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ, 1 ಸ್ಪೂನು. ಗೋಡಂಬಿ ಹಾಕ್ತಾ ಇದ್ದೀನಿ, ಹುರ್ಕೊಳ್ಳೋಕ್ಕೆ ಗೋಡಂಬಿ. ಕಮ್ಮಿ ಫ್ಲೇಮ್ ಇಟ್ಕೊಂಡಿದ್ದೀನಿ, ಕಮ್ಮಿ ಫ್ಲೇಮಲ್ಲಿ ಹುರ್ಕೋಬೇಕು, ಬೇಗ ಜಾಸ್ತಿ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ. ಪಿಸ್ತಾ ಹಾಕೋತಾ ಇದ್ದೀನಿ, ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ. ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೋಬೇಕು. ಆಗಿದೆ, ಹಾಕ್ತಾ ಇದ್ದೀನಿ. ಹಾಗೆ ನೋಡಿ, ನಾನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ.
ಆಫ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಆಗಿದೆ. ನೋಡಿ ಸ್ನೇಹಿತರೆ, ಬಾಸುಮತಿ ಅಕ್ಕಿ ಪಾಯಸ ರೆಡಿ ಇದೆ. ನೀವು ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡ್ಕೊಳ್ಳಿ. ಏನು ಪೊಂಗಲೇ ಮಾಡಬೇಕಂತ ಏನಿಲ್ಲ, ಅರ್ಜೆಂಟಾಗೆ ಕ್ವಿಕ್ಕಾಗುತ್ತೆ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.